ಹೇ ಕಾಶಿ, ಇಂತ ಒಳ್ಳೆ ಹುಡುಗಿನ ಯಾಕೆ ಮನೆ ಬಿಟ್ಟು ಹೋಗುಂತೀಯ? ಹೇಳಲೇಬೇಕಾ? ಹೇಳ್ತೀನಿ. ನಾನು ಇಷ್ಟು ದಿನ ಕೆಟ್ಟವನು ಅಂತ ಅನ್ಸ್ಕೊಂಡಿದ್ದೀನಿ, ಪೇಟೆ ರೌಡಿ ಅಂತ ಅನ್ಸ್ಕೊಂಡಿದ್ದೀನಿ, ಆದ್ರೆ ತಲೆ ಹಿಡುಕಂತ ಮಾತ್ರ ಅನ್ಸ್ಕೊಂಡಿರಲಿಲ್ಲ. ಆದ್ರೆ ಇವತ್ತು ಅದನ್ನು ಅನ್ಸ್ಕೊಂಡ್ಬಿಟ್ಟೆ. ನಾನು ನೀವು ಇಬ್ರು ಸೇರಿ ಇವಳು ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದೀವಂತ ಆಗಂತ ಎಲ್ಲ ಜನ ಮಾತಾಡ್ತಾ ಇದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ಇವಳು ಇರ್ತಾನೆ. ಕಾಶಿ ಹೋಗಿ ನೋಡೋ, ವಿಷ ಗಿಷ ತಗೊಂಡ್ಬಿಟ್ಟು ನೋಡೋಗು. ನೀನಾದ್ರೂ ನೋಡೋಗು. ಮಾವ, ನಾನು ಯೋಗ್ಯವಾದ ಹೆಣ್ಣು ಅಂತ ನಿಮ್ ಮನಸ್ಸಿಗೆ ಅನ್ಸಿದ್ರೆ ಈ ತಾಳಿನ ನಿಮ್ ಮಗನ ಕೈಯಿಂದ ನನ್ನ ಕುತ್ತಿಗೆ ಕಚ್ಚಿ, ಇಲ್ಲ ಅಂದ್ರೆ ನೀವೇ ನನ್ನ ಮನೆಯಿಂದ ಆಚೆ ಕಳಿಸಿ. ಏ ಕಾಶಿ, ನನಗೆ ಆ ದೇವರು ಒಳ್ಳೆ ಮಗನಂತೂ ಕೊಡ್ಲಿಲ್ಲ, ಒಳ್ಳೆ ಸೊಸೆನಾದ್ರೂ ಈ ಮನೆಗೆ ಸೇರ್ಲಿ. ಕಟ್ಟೋ ತಾಳಿನ. ಕಾಶಿ, ನನ್ನನ್ನು ನೋಡಿದ ಜ್ಞಾಪಕ ಇದೆಯಾ? ಆವತ್ತು ರೌಡಿಗಳ ಜೊತೆ ಸೇರಿ ನನ್ನನ್ನು ಹೊಡೆದು. ಓಹೋ, ಅದಕ್ಕೆ ಏಟಿಗೆ ಎದುರು ಹೊಡೆಗ್ ಬಂದಿದ್ಯಾ? ನಾನ್ ರೆಡಿ. ಆದ್ರೆ ನಾನು ರೆಡಿ ಆಗಿಲ್ಲ, ಯಾಕಂದ್ರೆ ಅವತ್ತು ನೀನು ನನ್ನನ್ನು ವಿರೋಧದಿಂದ ಹೊಡೆದಿದ್ದಲ್ಲ. ಯಾರೋ ಹಣ ಕೊಟ್ಟರು, ನೀನು ಹೊಡೆದೆ. ಇವತ್ತು ನಾನು ಹಣ ಕೊಡ್ತೀನಿ. ಅದೇ ಥರ ನೀನು ಆಗೋದಿಲ್ಲ, ಇನ್ಮೇಲಂತ ಕೆಲಸ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಆದ್ರೆ ಈಗ ನಾನು ಸಮಾಜಘಾತಕ ಕೆಲಸ ಮಾಡು ಅಂತ ನಿನ್ನ ಹತ್ರ ಕೇಳ್ತಾ ಇಲ್ಲ. ಆ ಸಮಾಜಘಾತಕರನ್ನ ಬೀದಿಗೆಳೆಯೋದ್ರಲ್ಲಿ ಸಹಾಯ ಮಾಡು ಅಂತ ಕೇಳ್ತಾ ಇದ್ದೀನಿ. ಹೇಳು, ನಿನ್ಗೆ ಎಷ್ಟು ಹಣ ಬೇಕು? ನನಗೆ ಹಣ ಬೇಕಾಗಿಲ್ಲ. ಮತ್ತಿನ್ನೇನು ಬೇಕು? ಏನೇ ಕೊಟ್ಟರು ನಾನು ಮೊದಲಿಂದ ಅಲ್ಲಿ ತುಳಿಯೋದಿಲ್ಲ. ಹಣ ಇರೋ ವ್ಯಕ್ತಿಗಳು ಕಾರ್ಯ ಅಂತ ಆಸೋಕ್ಕೋಸ್ಕರ ನಮ್ಮಂಥವ್ರನ್ನ ಉಪಯೋಗಿಸಿ ಕೆಡಿಸ್ತೀರಾ? ಈಗ ತಾನೇ ಅವ್ನು ತಿದ್ಕೊಡಿಯಾನೆ, ಅವನ್ನ ಮತ್ತೆ ಕೆಡಿಸ್ಬೇಡಿ, ಹೋಗ್ರಿ. ಲೇ ಕಾಶಿ, ಅವರೊಂದು ಒಳ್ಳೆ ಕಾರಣಕ್ಕೋಸ್ಕರ ನಿನ್ನ ಸಹಾಯ ಕೇಳ್ತಾ ಇದ್ದಾರೆ, ಹೋಗು ಅವ್ರ ಜೊತೆಗೆ.